ಸರಿ ಸರಿ ಮುಂಬೈಯಲ್ಲಿ ಮಳೆಯಿಂದ ಸಂಪೂರ್ಣ ಜಲಾವೃತ ಆಗ್ತದೆ ಮುಂಬೈ ಮಹಾರಾಷ್ಟ್ರದ ಮಳೆ ಬಂದ್ರೆ ಪ್ರವಾಹ ಹೌದು ಗಡಿಭಾಗ ಬಂದೇ ಬರ್ತದೆ ನಿರಂತರವಾಗಿ ಏನು ಒಂದು ಲಾಸ್ಟ್ ಟೈಮ್ ಒಂದು ಒಪ್ಪಂದ ಮಾಡ್ಕೊಂಡು ಸರ್ ಅಂದ್ರೆ ಮಹಾರಾಷ್ಟ್ರ ಮತ್ತು ಇಲ್ಲಿ ಆ ಕೋಆರ್ಡಿನೇಷನ್ ಕಂಟಿನ್ಯೂ ಆಗುತ್ತಾ ಈಗಾಯ್ತು ಈಗಾಗಲೇ ಕೋಆರ್ಡಿನೇಷನ್ ಮಾಡೋ ಸಲುವಾಗಿ ಇಂಜಿನಿಯರ್ ನೇಮಕಾತಿ ಆಗಿದೆ ಈಗ ಮಹಾರಾಷ್ಟ್ರದವ್ರ ಜೊತೆಯಲ್ಲಿ ಅಲ್ಲಿ ಈ ಪ್ರವಾಹ ಮುಗಿಯುವವರೆಗೂ ಕೋಆರ್ಡಿನೇಷನ್ ಮಾಡಲಿಕ್ಕೆ ಒಬ್ಬ ಇಂಜಿನಿಯರ್ ಇದ್ದಾರೆ ನೀರಾವರಿ ಇಲಾಖೆಯವರು ಮತ್ತು ಅದಲ್ಲದೆ ನಮ್ಮ ಡಿ ಸಿ ಅವರು ಕೋಲ್ಹಾಪುರ ಡಿ ಸಿ ಅವರು ನಿರಂತರವಾದಂಥ ಸಂಪರ್ಕದಲ್ಲಿರ್ತಾರೆ ಏನೇ ಇದ್ರೂ ಅವರು ಅವರು ಹಂಚಿಕೆ ಮಾಡಿಕೊಡ್ತಾರೆ ಬಹುಶಃ ಆತಂಕ ಇಲ್ಲ ಅಂತ ನನಗನ್ಸುತ್ತೆ ಯಾಕಂದ್ರೆ ಡ್ಯಾಮಿನ ಕೆಪಾಸಿಟಿ ದೊಡ್ಡದವ ಒಂದು 105 ಟಿ ಎಮ್ ಸಿ ಇರತಕ್ಕಂಥದ್ದು ಕೊಯ್ನಾ ಡ್ಯಾಮು ಅಲ್ಲಿ ಲೈವ್ ಸ್ಟೋರೇಜ್ ಇವತ್ತಿಗೆ 28 ಟಿ ಎಮ್ ಸಿ ಇದೆ ಹಾಗಾಗಿ 70 ಟಿ ಎಮ್ ಸಿ ನೀರು ಬರಬೇಕು ಇನ್ನು 77 ಟಿ ಎಮ್ ಸಿ ಅಷ್ಟು ನೀರು ಅಷ್ಟು ಸುಲಭವಾಗಿ ಬರೋದಿಲ್ಲ ಅನ್ನೋದು ಒಂದು ಎರಡನೇದ್ದು ರಾಜಾಪುರ ಬ್ಯಾರೇಜ್ದಿಂದ ಅದು ಬಿಡ್ತಿದ್ರು ಅದೇನು ಸಣ್ಣ ಕೆಪಾಸಿಟಿ ಇದೆ ಇದ್ರೂ ಏನು ಅದರಿಂದ ಏನು ಫ್ಲಡ್ ಆಗುವಂಥದ್ದು ಏನು ಇರ್ತಿದ್ದಿಲ್ಲ ಆದರೆ ಅದು 27 ಅಲ್ಲಿನೂ ಬರೀ 7 ಟಿ ಎಮ್ ಸಿ ಇದೆ ಹೀಗಾಗಿ ನಮಗೆ ಭಯ ಕಡಿಮೆ ಅದು ಈ ಸಾರಿ ತೊಗೊಂಡಿದ್ದೀವಿ ಲಾಸ್ಟ್ ಟೈಮ್ ಲಾಸ್ಟ್ ಮೀಟಿಂಗ್ದಾಗ ತಮಗೆ ಹೇಳಿದೆ ನಾವು 26 ಬೋಟ್ಗಳನ್ನ ಇಟ್ಟಿದ್ದೀವಿ 377 ಹಳ್ಳಿಗಳಲ್ಲಿ ಪ್ರವಾಹ ಬರ್ತಕ್ಕಂಥದ್ದಕ್ಕೆ ನೋಡಲ್ ಅಧಿಕಾರಿಗಳನ್ನ ನೇಮಿಸಿದ್ದೀವಿ 320 ಕ್ಯಾಟಲ್ಗಳನ್ನು ಅಂದರೆ ದನಕರುಗಳನ್ನ ಹಾಕಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ 320 ಕಡೆ ಅಂದರೆ 377 ಹಳ್ಳಿ ಪೈಕಿ 320 ಕಡೆ ಮಾಡಿದ್ವಿ ಅಲ್ಲಿ ಈ ವೆಟರ್ನರಿ ಡಿಪಾರ್ಟ್ಮೆಂಟ್ದವ್ರಿಗೆ ಇನ್ಚಾರ್ಜ್ ಮಾಡಿ ಅವ್ರಿಗೆ ಮೇವು ಅಗ್ರಿಕಲ್ಚರ್ದವ್ರಿಗೆ ಸೇರಿ ಮಾಡಿಸ್ತಕ್ಕಂಥದ್ದು ಮಾಡಿದ್ವಿ ಮೇವು ಸಂಗ್ರಹ ಕೂಡ ಮಾಡ್ಕೋಬೇಕು ಐಡೆಂಟಿಫೈ ಇಡಬೇಕಂತೇಳಿದ್ವಿ ಬೇಕಾಯ್ತಂದ್ರೆ ಇಮಿಡಿಯೇಟ್ಲಿ ಪರ್ಚೇಸ್ ಮಾಡಿ ತೊಗೊಂಡು ಬಂದು ಹಾಕೋದು ನಮ್ಮ ಹತ್ರ ಸ್ಟಾಕ್ ಎಲ್ಲರೂ ಅವೈಲೇಬಲ್ ಇದ್ದರೆ ಯೂಸ್ ಮಾಡಿರಿ ಅಂತ ಹೇಳಿದ್ವಿ ಬಹುಶಃ ನಮ್ಮ ಹತ್ರ ಒಣ ಮೇವು ಸ್ಟಾಕ್ ಎಲ್ಲೂ ಇಲ್ಲ ನಾವು ಒಣ ಮೇವನ್ನು ಪರ್ಚೇಸ್ ಮಾಡ್ತೀವಿ ಹಸಿ ಮೇವನ್ನು ಪರ್ಚೇಸ್ ಮಾಡ್ತೀವಿ ವ್ಯವಸ್ಥೆ ಅದ ಎನ್ ಡಿ ಆರ್ ಬಂದಿದ್ದಾರೆ ಇದ್ದಾರೆ ಒಂದು ಟೀಮ್ ಎನ್ ಡಿ ಆರ್ ಎಫ್ ಟೀಮು ನಿನ್ನೆ ಬಂದಿದೆ